ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ರಾತ್ರಿ ಒಂದು ವಿಚಿತ್ರವಾದ ಘಟನೆ ನಡೀತು ಸರ್. ಭಯ ಆಗ್ತಿದೆ. ಏನಯ್ಯ? ನಿನ್ನೆ ರಾತ್ರಿ ನಾನು ಆಫೀಸ್ ಮುಗಿಸ್ಕೊಂಡು ಮನೆ ಹತ್ರ ಹೋಗಿ ಕಾರ್ ನಿಲ್ಲಿಸ್ತಾ ಇರಬೇಕಾದ್ರೆ ನನ್ನ ರೂಮ್ ಬಾಗಿಲ ಹತ್ರ ಒಂದಿಬ್ರು ನಿಂತಿದ್ರು ಸರ್, ರೌಡಿ ಟೈಪ್ನವರು ಸರ್. ನನ್ನ ಹತ್ರ ಹೋಗಿ ಯಾರು ನೀವು, ಏನು ಬೇಕು ಅಂತ ಕೇಳಿದೆ. ಅದಕ್ಕೆ ಅವರು ನಿಮಗೆಲ್ಲ ಒಂದು ಗತಿ ಕಾಣಿಸ್ತೀವಿ, ಹುಷಾರಾಗಿರಿ ಅಂತ ಹೇಳಿಬಿಟ್ಟು ಹೊರಟೋದ್ರು ಸರ್. ಯಾರವರು? ಯಾರು ಅಂತ ಗೊತ್ತಾಗಲಿಲ್ಲ ಸರ್. ಸರ್, ಇಲ್ಲಿ ಪೆನ್ ಹಿಂದ್ಗಡೆ ಲಾಂಗ್ ಇಟ್ಕೊಂಡಿದ್ರು ಸರ್, ಕಾಣಿಸ್ತಾ ಇತ್ತು ಸರ್. ಸರ್, ತಾವು ನಿನ್ನೆ ಎಷ್ಟೊತ್ತಿಗೆ ಮನೆಗೆ ಹೋದ್ರಿ ಸರ್? ನಾನು ನಿನ್ನೆ ಮನೆಗೆ ಹೋಗಲಿಲ್ಲ ರೀ, ನಮ್ಮ ತಾಯಿಯವ್ರನ್ನ ನೋಡ್ಕೊಂಡು ಬರೋಣ ಅಂತ ಊರಿಗೆ ಹೋಗಿದ್ದೆ. ಅಲ್ಲಿಂದ ಸೀದಾ ಇವತ್ತು ಬೆಳಗ್ಗೆ ಬಂದೆ ಅಷ್ಟೇ, ನಿನ್ನೆ ಮನೆಗೆ ಹೋಗಲಿಲ್ಲ. ಯಾಕೆ? ಆ ರೌಡಿಗಳು ಹೋಗ್ತಾ ಇವ್ರ ಗುರು ಮನೆಗೆ ಹೋಗೋಣ ನಡೀರಿ ಅಂತ ಹೇಳ್ಕೊಂಡು ಹೋದ್ರು ಸರ್. ಸರ್, ಅವರು ಭಿಂಗ ಕಡೆಯವರು ಅನಿಸುತ್ತೆ ಸರ್. ನೀವು ಮನೆ ಕೋರ್ಟ್ನಲ್ಲಿ ಕಾಂತದೇವ್ ತ್ರಿಪಾಠಿ ಅವ್ರ ಹೇಳಿಕೆಯನ್ನ ಟಿ ವಿಲಿ ಹಾಕ್ಸಿದ್ರಲ್ಲ, ಅದಕ್ಕೆ ಅವ್ರ ಕಡೆಯವ್ರು ರಾಂಗ್ ಆಗ್ಬಿಟ್ಟಿದ್ದಾರೆ ಸರ್. ಅದಕ್ಕೆ ನನಗೂ ನಿಮಗೂ ಬೆದರಿಕೆ ಹಾಕೋದಕ್ಕೆ ಆ ರೌಡಿಗಳು ನಮ್ಮ ಮನೆ ಹತ್ರ ಬಂದಿದ್ದು ಸರ್. ತುಂಬ ಭಯ ಆಗ್ತಿದೆ ಸರ್. ಅದಕ್ಕೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋದು ಒಳ್ಳೇದು ಅನಿಸುತ್ತೆ ಸರ್. ಯೋ ಹೋಗಯ್ಯ, ಸುಮ್ಮನೆ ನೀನು ಓವರ್ ರಿಯಾಕ್ಟ್ ಮಾಡ್ತಾ ಇದೀಯ. ಅವ್ರು ಬೆಂಗಾ ಕಡೆಯವರು ಅಲ್ಲ, ಏನೂ ಅಲ್ಲ, ಅವ್ರಿಗೇನು ಬೇರೆ ಕೆಲಸ ಇಲ್ವೇನೆಯ ಬೆಂಗಾ ಅವ್ರಿಗೆ? ನೀನು ಯಾರಿಗೋ 420 ಕೆಲಸ ಮಾಡಿರ್ತೀಯ, ಅವ್ರು ನಿನಗೆ ಹೊಡೆಯೋದಕ್ಕೋ ಬೆದರಿಸೋದಕ್ಕೋ ಬಂದಿರ್ತಾರಷ್ಟೇ. ಇಲ್ಲ ಸರ್, ಇವನ್ ಗುರುಗಳ ಮನೆ ಹತ್ರ ಹೋಗೋಣ ಅಂತ ಹೇಳ್ಕೊಂಡು ಹೋದ್ರು. ನನ್ನ ಗುರುಗಳು ಅಂದರೆ ನೀವೇ ಇರಬೇಕಲ್ವಾ ಸರ್? ನಿನಗೆಷ್ಟು ಜನ ಗುರುಗಳಿದ್ದಾರೋ, ನಾನೊಬ್ಬನೇನಾ? ನೀನು 420 ಕೆಲಸ ಫ್ರಾಡು ಎಲ್ಲ ಮಾಡ್ತೀಯಲ್ಲ, ಅದಕ್ಕೊಬ್ರು ಗುರುಗಳಿರ್ಬೇಕಲ್ಲ, ಅವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿರ್ಬೋದಷ್ಟೇ. ನಮ್ಮನ್ನ ಯಾಕಯ್ಯ ಹೊಡಿಯೋಕೆ ಬರ್ತಾರೆ? ನೀನು ಸುಮ್ಮನೆ ಹೆದರ್ಕೊಳ್ತಾ ಇದೀಯ ಅಷ್ಟೇ. ನೋಡೋ, ನಿನಗೆ ನಿನ್ನ ರೂಮ್ನಲ್ಲಿರೋದಕ್ಕೆ ತುಂಬ ಭಯ ಆದರೆ ಬಂದು ನಮ್ಮ ಮನೇಲಿರು, ಅಲ್ಲೊಂದು ಎಕ್ಸ್ಟ್ರಾ ರೂಮ್ ಇದೆ, ಗೊತ್ತಾಯ್ತಾ? ಸರಿ ಸರ್. ಸರ್, ನಾಳೆಯಿಂದ ರಾಜಾನಂದ ಸ್ವಾಮಿ ಅವ್ರ ಕೊಲೆ ಕೇಸ್ದು ಆರ್ಗ್ಯುಮೆಂಟ್ ಶುರು ಆಗುತ್ತಲ್ಲ ಸರ್, ಮೊದಲು ಪ್ರಾಸಿಕ್ಯೂಷನ್ ಅವ್ರ ಆರ್ಗ್ಯುಮೆಂಟ್ ಶುರು ಮಾಡ್ತಾರೋ ಇಲ್ಲ ನಾವು ಶುರು ಮಾಡ್ತೀವೋ ಸರ್? ಏನಯ್ಯ, ಇಷ್ಟು ತಿಂಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದೀಯ, ಅಷ್ಟು ಗೊತ್ತಿಲ್ವಾ? ಯಾರು ಕೇಸ್ ಹಾಕ್ತಾರೋ ಅವ್ರ ಆರ್ಗ್ಯುಮೆಂಟ್ ಶುರು ಮಾಡಬೇಕು. ಇಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟ್ರು ನಾಳೆ ಆರ್ಗ್ಯುಮೆಂಟ್ ಶುರು ಮಾಡೋದು, ಆಮೇಲೆ ನಮ್ಮ ಆರ್ಗ್ಯುಮೆಂಟು. ನಮ್ಮ ಆರ್ಗ್ಯುಮೆಂಟ್ ಬೇಕಾದರೆ ಓರಲ್ ಆರ್ಗ್ಯುಮೆಂಟ್ ಆಗ್ಬೋದು, ಇಲ್ಲದೆ ರಿಟರ್ನ್ ಆರ್ಗ್ಯುಮೆಂಟು ಹಾಕ್ಬೋದು. ಸರಿ, ಕೆಲಸ ನೋಡ್ಕೊ. ಓಕೆ ಸರ್. ಸರ್, ನಾನು ಒಂದೆರಡು ಲೈನ್ ಆರ್ಗ್ಯುಮೆಂಟ್ ಮಾಡಲ ಸರ್. ಬೇಡ ಬಿಡಿ ಸರ್. ಸರ್, ನಿಮ್ಮ ಡಾಕ್ಟರ್ ಬಂದ್ರು ಸರ್. ಹೌದಾ? ಹಾಯ್ ಪಾಪ. ಹಾಯ್, ಹೌ ಆರ್ ಯು? ಫೈನ್. ಹೇಗಿದ್ದೀರಿ ನೀವು? ಬಾ ಕುತ್ಕೋ, ಒಂದು ನಿಮಿಷ. ಏನಮ್ಮ, ಇತ್ತೀಚೆಗೆ ನೀನು ಆ ಮೋಹನ್ ದಾಸ್ ಮನೆಗೆ ದಿವಸ ಹೋಗ್ತೀಯಂತೆ? ಹೌದು ಪಾಪ, ತುಂಬ ಒಳ್ಳೆ ಮನುಷ್ಯ. ಒಳ್ಳೆ ಮನುಷ್ಯ ಆದ ಮಾತ್ರಕ್ಕೆ ದಿವಸ ಅವ್ರ ಮನೆಗೆ ಹೋಗ್ಬೇಕಾ? ನಮ್ಮ ಹೇಮಗಿರಿ ಕ್ಷೇತ್ರದ್ದು ವೋಟರ್ ಲಿಸ್ಟ್ ತಗೊಂಬ, 40,000 ಜನ ಒಳ್ಳೆಯವ್ರನ್ನ ತೋರಿಸ್ತೀನಿ ಇದರಲ್ಲಿ, ಎಲ್ಲರ ಮನೆಗೂ ಹೋಗ್ತೀನಿ. ಏನು ಕ್ವಾಲಿಫಿಕೇಶನ್ ಅಮ್ಮ ಮನೆಗೆ ಹೋಗೋದಕ್ಕೆ? ಒಳ್ಳೆಯವರಾದ್ರೆ ಅವ್ರ ಮನೆಗೆ ಹೋಗ್ಬೇಕು ಅನ್ನೋದು. ಹಾಗಲ್ಲ ಪಪ್ಪ, ತುಂಬ ವಿಶ್ವಾಸದಿಂದ ಕರೀತಾರೆ, ಹಾಗಾಗಿ ಹೋಗ್ತಿರ್ತೇನೆ. ಅವರು ನನ್ನನ್ನು ಸ್ವಂತ ಮಗಳಾಗಿ ಟ್ರೀಟ್ ಮಾಡ್ತಾರೆ ಗೊತ್ತಾ ಪಾಪ. ಅವ್ರನ್ನ ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ ಪಾಪ. ಅವ್ರು ಎಷ್ಟು ಒಳ್ಳೆಯವರು ಗೊತ್ತಾ, ನನಗೋಸ್ಕರ ಒಂದು ಹಾಸ್ಪಿಟಲ್ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಸ್ಪಿಟಲ್? ಹ್ಞೂ ಪಪ್ಪ, ಹಾಸ್ಪಿಟಲ್ ಕಟ್ಸಿ ಅದಕ್ಕೆ ನನ್ನನ್ನು ಚೀಫ್ ಮಾಡ್ತಾರಂತೆ. ಅಷ್ಟೊಂದು ಡೆಲ್ಲಿದೆಯಂತೆ ಮೋಹನ್ ದಾಸ್ ಹತ್ರ? ಪ್ರಾಮಾಣಿಕ ಆಗಿದ್ದ ಸರ್ವಿಸಲ್ಲಿದ್ದಾಗ
ಎರಡು ಸೈಟು, ಊರಲ್ಲಿ ಜಮೀನು, ದೊಡ್ಡ ಮನೆ ಎಲ್ಲ ಇದೆ ಪಪ್ಪ ಅವ್ರಿಗೆ. ಅದೆಲ್ಲ ಮಾರಿದ್ರೆ ಒಂದು 30-32 ಕೋಟಿ ಆಗ್ಬೋದು. ಅದರಲ್ಲಿ ಒಂದು ಸೈಟ್ನ ಮಾರಿ ಹಾಸ್ಪಿಟಲ್ ಕಟ್ಟಿಸ್ತಾರಂತೆ, ಅದನ್ನು ನನಗೆ ಕೊಡ್ತಾರಂತೆ. ದುಡ್ಡಿಲ್ಲದೆ ಇರೋರಿಗೆ ಕಡಿಮೆ ದುಡ್ಡಲ್ಲಿ ಚಿಕಿತ್ಸೆ ಕೊಡು ಅಂತ ಹೇಳಿದ್ದಾರೆ. ಎಷ್ಟು ಒಳ್ಳೆ ಮನಸ್ಸಲ್ವ ಪಪ್ಪ ಅವ್ರದ್ದು. ಅಂತೂ ಚೆನ್ನಾಗಿ ಟೋಪಿ ಹಾಕಿದೆಯ ಮೋಹನ್ ದಾಸ್ಗೆ. ಟೋಪಿ ಹಾಕಿಸ್ಕೊಳ್ಳೋಕೆ ಕರೆಕ್ಟಾಗಿದೆ ಅವನ ತಲೆ ನೋಡಿದ್ರೆ. ಪಪ್ಪ ಹೀಗೆ ಸಿನಿಕಲ್ ಆಗಿ ಮಾತಾಡಬೇಡಿ ನೀವು. ಯಾವಾಗಲೂ ಏನಾದರೂ ಒಂದು ಕೊಂಕ್ ಮಾತಾಡಲೇಬೇಕಲ್ವ ನೀವು. ಯಾಕಿಷ್ಟು ಕೋಪ ಮಾಡ್ಕೊಳ್ತೀಯ? ಪ್ರಾಮಾಣಿಕವಾದ ಮನುಷ್ಯ ಅವರು. ಇಲ್ಲಿ ರುದ್ರಾಕ್ಷಿಪುರದ ಕಾರ್ಪೊರೇಷನ್ನಲ್ಲಿ ಜಾಯಿಂಟ್ ಕಮಿಷನರ್ ಆಗಿದ್ದರು. ಇವ್ರು ಪಿ ಎ ಒಬ್ಬ ಇದ್ದ, ಇವ್ರ ಹೆಸರು ಹೇಳ್ಕೊಂಡು ಅವನ 50 ಲಕ್ಷ ರೂಪಾಯಿ ಮಾಡಿದ್ದ. ಅವನ 50 ಲಕ್ಷ ರೂಪಾಯಿ ಮಾಡಿದ್ದಕ್ಕೆ ಇವ್ರನ್ನ ಸಸ್ಪೆನ್ಷನ್ಲ್ಲಿ ಇಟ್ಟಿದ್ರು. ಪಾಪ ತುಂಬ ಇನ್ನೋಸೆಂಟ್ ಪಪ್ಪ ಇವರು. ಆದರೂ ಸ್ವಲ್ಪ ಹುಷಾರಾಗಿರ್ಬೇಕಮ್ಮ ನಿನ್ನ ವಿಚಾರದಲ್ಲಿ. ಆ ಮೋಹನ್ ದಾಸ್ ಮನೆಯಲ್ಲಿ ಅವ್ರ ಅಣ್ಣನ ಮಕ್ಕಳು ಇಬ್ಬರಿದ್ದಾರಂತಲ್ಲ, ನೀನು ದಿವಸ ಅವರು ಮನೆಗೆ ಹೋಗ್ತೀಯ ಅಂತ ಗೊತ್ತಾದಾಗ ನಾನು ಆ ಏರಿಯಾ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಅವರಿಬ್ಬರದ್ದು ಡೀಟೇಲ್ಸ್ ಸ್ವಲ್ಪ ತರಿಸ್ಕೊಂಡೆ. ಅವ್ರ ಅಣ್ಣನ ಮಕ್ಕಳಿಬ್ಬರು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರು. ಆ ಮಹೇಶ ಅಂತ ಒಬ್ಬ ಇದ್ದಾನಂತಲ್ಲ, ಅವನು 6 ತಿಂಗಳ ಜೈಲಲ್ಲಿದ್ದಂತೆ. ಅವ್ರು ಯಾತಕ್ಕೆ ಮೋಹನ್ ದಾಸ್ ಮನೆಗೆ ಬಂದು ಸೇರ್ಕೊಂಡಿರ್ತಾರೆ ಹೇಳು? ಮೋಹನ್ ದಾಸ್ಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಆಸ್ತಿ ಇದೆ, ಅದನ್ನು ಹೊಡ್ಕೋಬೇಕು ಅಂತ ಸೇರ್ಕೊಂಡಿರ್ತಾರೆ. ನೀನೀಗ ಅಲ್ಲಿ ಹೋಗಿ ನಿನ್ನ ಮೇಲೆ ಅವ್ರಿಗೆ ವಿಶ್ವಾಸನೋ ಆತ್ಮೀಯತೆಯೋ ಹುಟ್ಟುಬಿಟ್ಟು 30-35 ಕೋಟಿ ರೂಪಾಯಿ ಆಸ್ತಿ, ಕ್ರಿಮಿನಲ್ಸು ಮೊದಲೇ. ಅವ್ರು ನಿನಗೇನಾದರೂ ತೊಂದರೆ ಮಾಡಬಹುದು ಅಂತ ನನಗೆ ಭಯ ಆಗ್ತಾ ಇದೆ. ನಾನೊಂದು ಮಾತು ಹೇಳ್ತೀನಿ, ನೀನು ಇನ್ನ ಮೇಲೆ ದಯವಿಟ್ಟು ಅವ್ರ ಮನೆಗೆ ಹೋಗಬೇಡ, ಬಿಟ್ಬಿಡು ಪ್ಲೀಸ್. ಪಪ್ಪ ನಾನೇನು ಚಿಕ್ಕ ಮಗುನಾ? ಐ ಕ್ಯಾನ್ ಲುಕ್ ಆಫ್ಟರ್ ಮೈ ಸೆಲ್ಫ್. ನೀವು ಸುಮ್ಮ ಸುಮ್ಮನೆ ಎಲ್ಲದಕ್ಕೂ ಓವರ್ ರಿಯಾಕ್ಟ್ ಮಾಡಬೇಡಿ. ಸರಿ ಅಮ್ಮ. ಪಪ್ಪ ನಿನ್ನೆ ನನಗೆ ಒಂದು ವಿಚಿತ್ರವಾದ ಕಾಲ್ ಬಂದಿತ್ತು. ವಿಚಿತ್ರವಾದ ಕಾಲ? ಹಾಂ, ನನ್ನ ಮೊಬೈಲಿಗೆ ಬಂದಿತ್ತು. ಏನು? ನಿಮ್ಮ ತಂದೆ CSP ಅವ್ರಿಗೆ ಏನೋ ಅಪಾಯ ಆಗೋದ್ರಲ್ಲಿದೆ, ಸ್ವಲ್ಪ ಹುಷಾರಾಗಿರಕ್ಕೆ ಹೇಳಿ ಅಂತ ಹೇಳಿದ್ರು. ನೀವ್ಯಾರು ಅಂತ ಕೇಳಿದ್ದಕ್ಕೆ ನಾನು ನಿಮ್ಮ ಹಿತೈಷಿ, ಹೆಸರು ಹೇಳೋಕ್ಕಾಗಲ್ಲ ಅಂತ ಹೇಳಿ ಲೈನ್ ಕಟ್ ಮಾಡಿಬಿಟ್ರು. ನಂಬರ್ ನೋಡಿದ್ರೆ ಯಾವುದೋ ಪಬ್ಲಿಕ್ ಟೆಲಿಫೋನ್ ಬೂತ್ದು. ಪಪ್ಪ ಸುಮ್ಮ ಸುಮ್ಮನೆ ಯಾರು ಹೀಗೆ ಫೋನ್ ಮಾಡಲ್ಲ ಅಲ್ವಾ? ನೀವು ಬಿಂಗಾರ್ ವಿರುದ್ಧ ಏನೇನೋ ಸಾಕ್ಷಿ ತಂದ್ರಲ್ಲ ಕೋರ್ಟಲ್ಲಿ, ಅದಕ್ಕೆ ಅವ್ರ ಕಡೆಯವರು ನಿಮ್ಗೇನಾದರೂ ಮಾಡ್ಬೋದಾ ಅಂತ ನನಗೆ ತುಂಬ ಹೆದರಿಕೆ ಆಗ್ತಿದೆ ಪಪ್ಪ. ಪಪ್ಪ ನಗಬೇಡಿ ಪ್ಲೀಸ್. ನಾನು ಹೆದರಿಕೆ ಆಗಿ ಅಳ್ತಿದ್ದೀನಿ, ನೀವು ನಗ್ತಿರಲ್ಲ. ಅಯ್ಯೋ ಅಂಥದ್ದೇನೂ ಆಗಲ್ಲಮ್ಮ, ನೀನು ಹೆದರ್ಕೋಬೇಡ ಸುಮ್ಮನೆ. ಅಯ್ಯೋ ದೇವ್ರೇ, ನಾನು ಪ್ರತಿಯೊಂದು ಕೇಸ್ ನಡೆಸಿದಾಗಲೂ ಈ ಥರದ ಬೆದರಿಕೆ ಕರೆಗಳು ಬಂದೇ ಬರುತ್ತವೆ. ಈಗಲೂ ನನ್ನ ಮೊಬೈಲ್ಗೆ ದಿನಕ್ಕೆ 10 ಬ್ಲ್ಯಾಂಕ್ ಕಾಲ್ಗಳು ಬರುತ್ತೆ ಗೊತ್ತಾ? ಏನೂ ಹೆದರ್ಕೋಬೇಡ, ಎಂಥದ್ದು ಆಗಲ್ಲ. ನಾನು ಗಾಬರಿನೂ ಆಗಲ್ಲ, ಕೇರೂ ಮಾಡಲ್ಲ ಅದಕ್ಕೆಲ್ಲ. ಕೇರ್ ಮಾಡಲ್ಲ ಅಂದರೆ ಹೇಗೆ ಪಪ್ಪ? ನಿಮ್ಗೇನಾದರೂ ಆದರೆ ಅದಕ್ಕೆ ನಿನ್ನೆ ರಾತ್ರಿ ನಾನು ವೈದೇಹಿ ಅಮ್ಮ ಇದೇ ವಿಚಾರವಾಗಿ ಡಿಸ್ಕಸ್ ಮಾಡಿದ್ವಿ. ನನ್ನ ಫೋನ್ಗೆ ಹೀಗೆ ಬೆದರಿಕೆ ಕಾಲ್ ಬಂದಿತ್ತು ಅಂತ ನಾನು ಅಮ್ಮಂಗೆ ಹೇಳಿದೆ. ನಿಮ್ಮ ಅಮ್ಮನಿಗೆ ಸಂತೋಷ ಆಗಿರುತ್ತೆ ತನ್ನ ಗಂಡನ ಯಾರೋ ಹೊಡೆಯೋಕೆ ಬರ್ತಿದ್ದಾರೆ ಅಂತ. ಪಪ್ಪ ಪ್ಲೀಸ್ ಬಿಡಿ, ನಾನು ಇನ್ನೇನು ಮಾತಾಡಲ್ಲ, ನಾನು ಬರ್ತೀನಿ. ಏ ಸುಮ್ಮನೆ ಕೂತ್ಕೋ, ಏನು ತಮಾಷೆನ ಮಾಡಬಾರ್ದ? ಅಯ್ಯೋ ದೇವ್ರೇ, ನೀವು ಸೆನ್ಸ್ ಆಫ್ ಹ್ಯೂಮರು ಇಲ್ವಾ? ಪಪ್ಪ ಇದೇನು ಸೆನ್ಸ್ ಆಫ್ ಹ್ಯೂಮರಾ? ಇದೇನು ಕಾಮಿಡಿ ಸಿನಿಮಾನಾ? ಪ್ಲೀಸ್ ಪಪ್ಪ, ತಮಾಷೆಗೂ ಅಮ್ಮನ ಬಗ್ಗೆ ಚೀಪಾಗಿ ಮಾತಾಡಬೇಡಿ. ಅವ್ರು 3 ಹೊತ್ತು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಗೊತ್ತಾ? ಆಯ್ತಮ್ಮ, ಸತೀ ಸಾವಿತ್ರಿ ನಿಮ್ಮಮ್ಮ. ಅಯ್ಯಪ್ಪ ಮತ್ತೆ ಕೋಪ ಮಾಡ್ಕೋಬೇಡ, ಐ ಆಮ್ ರಿಯಲಿ ಸಾರಿ. ಸ್ವಲ್ಪ ವಕ್ರ ನಾನು. ಆಯ್ತು ಮುಂದಕ್ಕೆ ಹೇಳಿ ಏನು? ನಾವು 3 ಜನ ತುಂಬ ಬೇಜಾರು ಮಾಡ್ಕೊಂಡಿದ್ವಿ, ಎಲ್ರಿಗೂ ಆತಂಕ ಆಗಿತ್ತು ಪಪ್ಪ. ನೀವಿರೋ ಮನೆಯಲ್ಲಿ ಅಡುಗೆ ಮಾಡೋರಿಲ್ಲ, ತಿಂಡಿ ಮಾಡೋರಿಲ್ಲ, ಅದು ಯಾವುದೋ ಬಾಡಿಗೆ ಮನೆ.
ಜೀವ ಬೆದರಿಕೆ, ಸೇಫ್ಟಿನೂ ಇಲ್ಲ. ಅಂತ ಕಂಡೀಷನಲ್ಲಿ ನೀವು ಅಲ್ಲಿ ಯಾಕಿರ್ಬೇಕು ಹೇಳಿ? ಕೆಲವರಿಗೆ ಅಪಾಯದಲ್ಲಿ ಬದುಕೋದೇ ಸಂತೋಷ ತರುತ್ತಂತೆ. ನಿಮ್ಮನ್ನ ನೀವು ಜೇಮ್ಸ್ ಬಾಂಡ್ ಅನ್ಕೋಬೇಡಿ. ಪಪ್ಪ, ಆರೋಗ್ಯ ಕೆಡೋ ವಯಸ್ಸು ನಿಮ್ದು, ಜೊತೆಗೆ ಈ ಟೆನ್ಷನ್ಗಳು ಬೇರೆ. ನೋಡಿ, ಅವತ್ತು ನಾನು ನಿಮಗೆ ಬಿ ಪಿ ಚೆಕ್ ಮಾಡಿದ್ನಿಲ್ಲ, ನಿಮಗೆ 140/90 ಇದೆ ಅಂತ ಹೇಳಿದೆ. ಆದರೆ ಆ್ಯಕ್ಚುಲಾಗಿ ಎಷ್ಟಿತ್ತು ಗೊತ್ತಾ? 140/110. ಇದನ್ನೆಲ್ಲ ನೋಡ್ತಿದ್ರೆ ನನಗೆ ತುಂಬ ಟೆನ್ಷನ್ ಆಗ್ತಿದೆ ಪಪ್ಪ. ಅಮ್ಮನ ಹತ್ರ ಡಿಸ್ಕಸ್ ಮಾಡ್ತಾ ಮಾಡ್ತಾ ನನ್ನ ಗಳೂನೇ ಬಂದ್ಬಿಡ್ತು. ಅದಕ್ಕೆ ಬೆಳಗ್ಗೆ ಎದ್ದು ಇಲ್ಲಿಗೆ ಬಂದ್ಬಿಟ್ಟೆ. ವೈಷ್ಣವಿ, ಅಳಬೇಡ, ನನ್ನ ಆಫೀಸಲ್ಲಿ ಕೂತ್ಕೊಂಡು ನೋಡಿದವ್ರು ಏನಂದ್ಕೊಳ್ತಾರೆ ಹೇಳು? ಇವ್ರು ಆಫೀಸಿಗೆ ಬಂದವ್ರನ್ನೆಲ್ಲ ಕೂತ್ಕೊಂಡು ಅಳಿಸ್ತಾ ಇರ್ತಾರೆ, ಸಿ ಎಸ್ ಪಿ ಅಂದ್ಕೊಳ್ತಾರೆ. ಅಳಬೇಡ ಪ್ಲೀಸ್, ಕಣ್ಣರ್ಸ್ಕೋ. ಅಪ್ಪಂಗೋಸ್ಕರ ಅಳಬಾರ್ದು ಅಂತ ಹೇಳೋರು ಅನ್ಕೊಳ್ಳಿ ಬಿಡಿ, ಅವ್ರಿಗೆ ಹೃದಯ ಇಲ್ಲ ಅಂತ ತಿಳ್ಕೊತೀನಿ. ಹಾ, ಆಮೇಲೆ ಎಲ್ಲರಿಗೂ ಹೃದಯ ಇಲ್ಲ ಅಂತ ಆಗೋಗ್ಬಿಟ್ರೆ ನಿಮ್ಮ ಹಾಸ್ಪಿಟಲ್ಗಳು ನಡೆಯೋದೇ ಇಲ್ಲ, ಮುಚ್ಚಿಬಿಡ್ತಾರಷ್ಟೆ. ಸರಿ, ಈಗ ತಮ್ಮ ಅಳುವಿನ ಸಾರಾಂಶ, ಟೋಟಲ್ ಸಾರಾಂಶ ಏನು? ನನ್ನ ಭಾವನೆಗಳನ್ನ ತಮಾಷೆ ಮಾಡಲ್ಲ ಅನ್ನೋ ಹಾಗಿದ್ರೆ ಹೇಳ್ತೀನಿ. ಸಾರಿ, ತಮಾಷೆ ಮಾಡಲ್ಲ, ಹೇಳಪ್ಪ. ನಾನು, ವೈದೇಹಿ ಅಮ್ಮ, ಮೂರು ಜನನು ಒಂದು ಡಿಸಿಷನ್ಗೆ ಬಂದಿದ್ದೀವಿ. ಏನು ಹೇಳಿದ್ರೆ ನೀವು ಬೈಬಾರ್ದು. ಬೈಯೆಲ್ಲ ಹೇಳಮ್ಮ, ಎಷ್ಟು ಸರ್ತಿ ಹೇಳಬೇಕು? ಐ ಆಮ್ ಸೀರಿಯಸ್, ಹೇಳು. ನೋಡಿ ಪಪ್ಪ, ನನಗೆ 40,000 ರೂಪಾಯಿ ಸಂಪಾದನೆ ಇದೆ, ವೈದೇಹಿಗೂ ಒಂದು 35,000 ಬರ್ತಿದೆ. ನಿಮಗೆ ಗೊತ್ತು, ಅಮ್ಮನ ಸಂಪಾದನೆನೂ ಚೆನ್ನಾಗಿದೆ. ಅದಕ್ಕೆ ಅಮ್ಮ ಇದೇ ಊರಲ್ಲಿ ಒಂದು ಫ್ಲ್ಯಾಟ್ ತಗೋಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದಕ್ಕೆ 1.5 ಕೋಟಿ ಆಗುತ್ತೆ. ಮೋಸ್ಟ್ಲಿ ಮುಂದಿನ ವಾರನೇ ರಿಜಿಸ್ಟ್ರೇಷನ್ನು. ಅದರಲ್ಲಿ 4 ರೂಮ್ ಇದೆ, ನಿಮಗೆ ಅಂತ ಒಂದು ರೂಮು ಆಫೀಸು ಸಪ್ರೇಟಾಗಿದೆ, ನೀವಲ್ಲಿ ಆರಾಮಾಗಿರ್ಬೋದು. ಇದಕ್ಕೆ ಅಮ್ಮನೂ ಒಪ್ಕೊಂಡಿದ್ದಾರೆ ಪಪ್ಪ. ಈ ಆಫೀಸು ಆ ಮನೇನ ಬಿಟ್ಟು ಅಲ್ಲಿಗೆ ಶಿಫ್ಟ್ ಆಗ್ಬೇಕು ನೀವು. ಅಲ್ಲಿ ನಿಮ್ಮ ಆಫೀಸ್ಗೆ ವೈದೇಹಿನೇ ಇಂಟೀರಿಯರ್ಸ್ ಮಾಡ್ತಾಳಂತೆ. ಈಗಿನ ಕಾಲದಲ್ಲೂ ಯಾರಾದರೂ ಇಂಥ ಆಫೀಸ್ ಇಟ್ಕೊಂಡಿರ್ತಾರ ಪಪ್ಪ? ನಿಮ್ಮ ಅಮ್ಮನ ಆಫೀಸ್ ಎಲ್ಲಿರುತ್ತ? ಅಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಆಫೀಸ್ಗೆ ಅಂತಾನೆ ಪೂರ್ತಿ ಫ್ಲಾಟ್ ತಗೊಂಡಿದ್ದಾರೆ ಅಮ್ಮ. ಥ್ಯಾಂಕ್ಸ್ ಪುಟ್ಟ, ನಿಮ್ಮ ಕನ್ಸರ್ನ್ಗೆ ನಿಜವಾಗ್ಲೂ ನಿಮ್ಗೆ ಥ್ಯಾಂಕ್ಸ್. ಆದರೆ ಐ ಆಮ್ ಸಾರಿ ವೈಷ್ಣವಿ, ನನಗಿಷ್ಟ ಇಲ್ಲ, ನನಗಿದೇ ಆಫೀಸೇ ಸಾಕು. ಯಾಕೆ ಪಪ್ಪ? ನೋಡಮ್ಮ, ನಿಮ್ಮಮ್ಮನಿಗೆ ನನ್ನ ಇನ್ಡಿಸಿಪ್ಲಿನ್ ಇಷ್ಟ ಆಗಲ್ಲ. ನಿಮ್ಮಮ್ಮನಿಗೆ ಎಲ್ಲ ಕ್ಲೀನಾಗಿರಬೇಕು ಅನ್ನೋ ವಿಚಾರ ಪೂರ್ತಿ ಹೃದಯದಿಂದ ಬಂದಿರೋಂಥದ್ದಲ್ಲ, ಸ್ಟೇಟಸ್ಗೆ ಲಿಂಕ್ ಆಗಿದೆ. ನನಗಿದಿಷ್ಟ ಆಗಲ್ಲ. ನೋಡೋ, ನಾನೊಂಥರ ಇಂಡಿಸಿಪ್ಲಿನ್ಡು, ಹೇಗಂದ್ರೆ ಆಗಿರೋನು. ಉದಾಹರಣೆಗೆ ಹೇಳ್ತೀನಿ, ನಿಮ್ಮಮ್ಮ ದಿನ ಶೂ ಪಾಲಿಶ್ ಮಾಡ್ಕೊ ಅಂತ ಹೇಳ್ತಾಳೆ. ನನಗೆ ಟೈಮ್ ಇರುತ್ತಾ ದಿವಸ ಶೂ ಪಾಲಿಶ್ ಮಾಡ್ಕೊಳ್ಳೋದಕ್ಕೆ? ಹೇಳು. ಇಷ್ಟು ಸಣ್ಣ ವಿಚಾರಕ್ಕೆ ಯಾಕೆ ಅಷ್ಟೊಂದು ಅಪ್ಸೆಟ್ ಆಗ್ತೀರಿ? ಆ ಶೂ ಪಾಲಿಶ್ ಮಾಡೋಕ್ಕೆ ಒಬ್ಬ ವರ್ಕರ್ನ ಅಪಾಯಿಂಟ್ ಮಾಡ್ಕೊಂಡ್ರಾಯ್ತು. ಹಾಂ, ಅಪಾಯಿಂಟ್ ಮಾಡು. ಒಬ್ಬ ವರ್ಕರ್ನ ಶೂ ಪಾಲಿಶ್ ಮಾಡೋದಕ್ಕೆ ಅಪಾಯಿಂಟ್ ಮಾಡು. ನಾನು ಎಲ್ಲಿ ಗೊತ್ತಾ ಶೂ ತಗೊಳ್ಳೋದು? ಫುಟ್ಪಾತ್ನಲ್ಲಿ 300 ರೂಪಾಯಿ ಒಂದು ಜೊತೆ ಶೂಸು. 300 ರೂಪಾಯಿ ಶೂಸ್ನ ಪಾಲಿಶ್ ಮಾಡೋದಕ್ಕೆ 3,000 ರೂಪಾಯಿ ಕೊಟ್ಟು ಒಬ್ಬ ವರ್ಕರ್ನ ಅಪಾಯಿಂಟ್ ಮಾಡ್ಕೊಳಮ್ಮ. ಭಾಳ ಚೆನ್ನಾಗಿ ಹೇಳ್ತೀರಿ ನೀವು. ಏನಪ್ಪ ನೀವು ಎಲ್ಲದಕ್ಕೂ ರೇಗ್ತಿರಲ್ಲ. ನಾನು ವೈದೇಹಿ ನಿಮ್ಮ ಮಕ್ಕಳು, ಅಧಿಕಾರದಿಂದ ಕೇಳಿ ಶೂ ಪಾಲಿಶ್ ಮಾಡಿಕೊಡು ಅಂತ, ನಾವೇ ಮಾಡ್ಕೊಡ್ತೀವಿ, ಸರಿನಾ? ಶೂ ಪಾಲಿಶ್ ಮಾಡೋದು ಇಲ್ಲಿ ಪ್ರಶ್ನೆ ಅಲ್ಲ, ಇಡೀ ಟೋಟಲ್ ಕಾನ್ಫ್ಲಿಕ್ಟ್ ಏನಿದೆ ಅಂತ ನೋಡ್ಕೋಬೇಕು. ಬರೀ ಶೂ ಪಾಲಿಶ್ ಪ್ರಶ್ನೆ ಆಗಿದ್ರೆ ನಾನು ಬಂದಿರ್ತಾ ಇದ್ದೆ ಅಲ್ಲಿ. ಬರೀ ಶೂ ಪಾಲಿಶ್ ಪ್ರಶ್ನೆ ಅಲ್ಲ. ಹೇಗೆ ಹೇಳಿದೆ ನಿಮಗೆ, ಇಡೀ ನನ್ನ ವ್ಯಕ್ತಿತ್ವನೇ ಬೇರೆ ಥರ, ನಿಮ್ಮಮ್ಮನ ವ್ಯಕ್ತಿತ್ವನೇ ಬೇರೆ ಥರ. ಇಬ್ಬರು ಜೊತೇಲಿ ಇರೋದಕ್ಕಾಗೋದಿಲ್ಲ. ಜಗಳ ಆಡೋದಕ್ಕೆ ಜೊತೇಲಿರ್ಬೇಕಾ ಹೇಳು? ನನ್ನ ಬದುಕಿನ ರೀತಿನೇ ಬೇರೆ, ನಿಮ್ಮಮ್ಮನ ಬದುಕಿನ ರೀತಿನೇ ಬೇರೆ. ದಿವಸ ಶೇವ್ ಮಾಡ್ಕೊ ಅಂತಾಳಮ್ಮ, ಟೈಮ್ ಇಲ್ಲಿಂದ ತರಲಿ, ವಾರಕ್ಕೊಂದು ಸರ್ತಿ ಹೇರ್ ಕಟ್ಗೆ ಹೋಗು ಅಂತಾಳೆ.
ಅಯ್ಯೋ ಅದೆಲ್ಲ ನನಗಿಷ್ಟ ಇಲ್ಲದೆ ಇರೋವಂಥದ್ದು ನೋಡು. ಆಮೇಲೆ ಮನೆಯಲ್ಲಿ ಒಂದು ವಸ್ತು ತೆಗೆದು ಇಲ್ಲಿಂದ ಅಲ್ಲಿಗಿಟ್ಟರು ಸಾಕು, ದೊಡ್ಡ ರಾಮಾಯಣ ರಂಪ. ಯಾವ್ಯಾವ ವಸ್ತು ಎಲ್ಲಿ ಇಟ್ಟಿರ್ತೀವೋ ಅಲ್ಲೇ ಇಡಬೇಕು, ಡಿಸ್ಟರ್ಬ್ ಮಾಡಬಾರ್ದು. ಅದಕ್ಕಿಂತ ಒಂದು ಮ್ಯೂಸಿಯಂನಲ್ಲಿ ವಾಸ ಮಾಡೋದು ವಾಸಿ ಅಲ್ವಾ? ಎಲ್ಲದಕ್ಕೂ ರಿಸ್ಟ್ರಿಕ್ಟ್ ಮಾಡೋದು ನೋಡಮ್ಮ. ಅಲ್ಲಿಗೂ ನಾನು ಎಲ್ಲಾದನ್ನೂ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅಂತ ಇಟ್ಕೊ, ನಿನಗೋಸ್ಕರ, ವೈದೇಹಿಗೋಸ್ಕರ. ಆದರೆ ಇನ್ನೊಂದು ವಿಚಾರ ಅರ್ಥ ಮಾಡ್ಕೊ, ನಾನು ಲಾಯರು, ನಿಮ್ಮಮ್ಮನೂ ಲಾಯರು, ಒಂದೇ ಮನೆಯಲ್ಲಿರ್ತೀವಿ. ನನ್ನ ಕ್ಲೈಂಟ್ಸ್ ಬಡವರು, ನಿಮ್ಮಮ್ಮನ ಕ್ಲೈಂಟ್ಸ್ ಶ್ರೀಮಂತರು. ನನ್ನ ಕ್ಲೈಂಟ್ಸ್ ಬಡವರು ಇದ್ದಾರಲ್ಲ, ಅವ್ರಿಗೆ ಈ ಶ್ರೀಮಂತರ ಮನೆಗಳಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಪಾಪ. ಒಂದು ಉದಾಹರಣೆ ಹೇಳ್ತೀನಿ. ರಾಜಪ್ಪ ಅಂತ ಮಲ್ಲಿಗೆಪುರದಲ್ಲಿ ಮಂದಾರಪುರ ಅನ್ನೋ ಊರಿನವರು, ಪಾಪ ಹಳ್ಳಿವ್ರು. ಅವ್ರ ಮೇಲೆ ಯಾವುದೋ ಸುಳ್ಳು ಕೇಸ್ ಹಾಕಿದ್ದಾರಲ್ಲಿ. ಆತ ಬಂದಿದ್ದ ಒಂದ್ಸರ್ತಿ, ಆತ ಬಂದವನು, ಅವನಿಗೆ ಗೊತ್ತಾಗಲಿಲ್ಲ ನಿಮ್ಮಮ್ಮ ಒಂದು ಬಿಳಿ ಸೋಫಾ ಕೊಂಡ್ಕೊಂಡು ಬಂದು ಹಾಕಿದ್ರು, ಅಚ್ಚ ಬೆಳಪು, ಮಲದ ಬೆಳಪು ಅಂತಾರಲ್ಲ ಆ ಥರದ ಬೆಳಪು. ಈ ರಾಜಪ್ಪ ಮಳೆಯಲ್ಲಿ ನಡ್ಕೊಂಡು ಬಂದ, ನಡ್ಕೊಂಡು ಬಂದವನು ಆ ಸೋಫಾ ಮೇಲೆ ಪದ್ಮಾಸನ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟ. ಸೋಫಾ ಎಲ್ಲ ಗಲೀಜಾಯಿತು. ನಿಮ್ಮಮ್ಮ ಇಡೀ ದಿವಸ ರಾಮಾಯಣ, ನಮ್ಮ ಇಡೀ ದಿವಸ ರಾಮಾಯಣ. ಅವ್ರಿಗೆ ಎದುರುಗೆ ಬೈತಾಳೆ, ಆ ಕಾಲು ತೆಗೆದು ಆಚೆ ನಿಂತ್ಕೊ ಅಂತ ಹೇಳ್ತಾಳೆ. ನಿಂತ್ಕೋಬೇಕಾ ನನ್ನ ಕ್ಲೈಂಟ್ಸು? ಆಮೇಲೆ ಪಾಪ ಟೀ ಕೊಟ್ಟರೆ ಆ ಟೀ ಕುಡಿದ್ಬಿಟ್ಟು ಅವನೇನು ಮಾಡಿಬಿಟ್ರೆ ಅವ್ನಿಗೆ ಗೊತ್ತಾಗಲಿಲ್ಲ, ನಿಮ್ಮಮ್ಮಂದು ಯಾವುದೋ ಆಫೀಸ್ ಫೈಲ್ ಮೇಲೆ ಹೀಗೆ ಕಪ್ಪಿಟ್ಬಿಟ್ಟ. ತಗೋಪ್ಪ ಅವತ್ತೆಲ್ಲ ನನ್ನ ಬಿಡಲಿಲ್ಲ ನಿಮ್ಮಮ್ಮ, ದೊಡ್ಡ ರಾಮಾಯಣ ರಂಪ ಅವನ ಎದುರುಗೇನೆ. ಅವ್ರು ಪಾಪ ಏನು ಗೊತ್ತಿರುತ್ತೆ, ಪಾಪ ಏನೋ ಕೇಸ್ ಹಾಕಿದ್ರು ಬಂದಿದ್ದಾನೆ, ಅವನಿಗೆ ರೀತಿ ನೀತಿ ಗೊತ್ತಿಲ್ಲ. ಅಷ್ಟು ದೊಡ್ಡ ಮನೆ, ಅಂಥ ಸೋಫಾ ನೋಡು, ಗಾಬರಿ ಆಗಿಬಿಟ್ಟಿದ್ದಾನೆ. ಅದಕ್ಕೆ ನಿಮ್ಮಮ್ಮ ಆ ಥರ ಅವಮಾನ ಮಾಡಿದ್ರೆ? ನಿಮ್ಮಮ್ಮ ಅವತ್ತೆಲ್ಲ ಗಲಾಟೆ, ನಿಮ್ಮ ಕ್ಲೈಂಟ್ಸ್ ಫೀಸು ಕೊಡಲ್ಲ, ಸೋಫಾನು ಗಲೀಜು ಮಾಡಿಬಿಟ್ಟು ಹೋಗ್ತಾರೆ ಅಂತ ಪಾಪ ಬೇಕು ಅಂತ ಮಾಡ್ತಾರ? ಏನೋ ಗೊತ್ತಾಗಲಿಲ್ಲ, ಚಿಕ್ಕಂದಲ್ಲಿ ನಾನು ಹಾಗೆ ಮಾಡ್ತಾ ಇದ್ದೆ. ನೋಡಮ್ಮ ಪಾಪ ಅವ್ರ ಕೈಯಲ್ಲಿ ಶಕ್ತಿ ಇರಲ್ಲ, ಕೊಡೋದಿಲ್ಲ. ಅದಕ್ಕೆ ಅವ್ರನ್ನ ಎದುರಿಗೆ ನಿಲ್ಲಿಸ್ಕೊಂಡು ನೀವು ಫೀಸ್ ತರಲ್ಲ ಅಂತ ಅವಮಾನ ಮಾಡಬಾರ್ದಲ್ವಾ? ನಿಜ ಹೇಳ್ತೀನಿ ಪುಟ್ಟ, ನಾನು ಲೆಕ್ಚರರ್ ಕೆಲಸ ಬಿಟ್ಟುಬಿಟ್ಟು ಹೇಮಗಿರಿಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿ ನಾನು ನಿಮ್ಮಮ್ಮ ಒಂದೇ ಮನೇಲಿ ಇರೋಕ್ಕೆ ಶುರು ಮಾಡಿದ್ವಲ್ಲ, ಇದ್ದಷ್ಟು ದಿವಸ ನನಗೆ ಹೇಗನ್ನಿಸ್ತಾ ಇತ್ತು ಗೊತ್ತಾ? ಸತ್ಯ ಹೇಳ, ನಾನೊಬ್ಬ ಗೆಸ್ಟು ಪರಕೀಯರ ಮನೆಯಲ್ಲಿದ್ದೀನಿ ಅನ್ನಿಸ್ತಾ ಇತ್ತು. ಬೇಡಮ್ಮ, ನಿಮ್ಮಮ್ಮ ನಾನು ಒಂದೇ ಮನೇಲಿರೋದನ್ನು ಕಲ್ಪಿಸ್ಕೊಂಡ್ರೇ ಒಂಥರ ಆಗುತ್ತೆ. ನೋಡು ವೈಷ್ಣವಿ, ನಾನು ಸ್ವಾತಂತ್ರ್ಯ ಬಯಸೋನು, ನನಗೆ ಎಲ್ಲ ಥರದ ಸ್ವಾತಂತ್ರ್ಯ ಬೇಕು, ನಾನು ಬೇರೆಯವ್ರ ಇಂಟರ್ಫಿಯರೆನ್ಸ್ ಬಯಸೋನಲ್ಲ. ನೋಡು ಇದು ನನ್ನ ಆಫೀಸ್, ನನ್ನ ಮನೆ, ಇಲ್ಲಿ ಬಂದು ನನ್ನ ಕ್ಲೈಂಟ್ಸು ಫೈಲ್ ಮೇಲೆ ಈ ಪುಸ್ತಕದ ಮೇಲೆ ಎಲ್ಲಿ ಬೇಕಾದರೂ ಕಾಫಿ ಕಪ್ಪಿಡಲಿ, ನಾನೇನು ಅನ್ನಲ್ಲ. ಚೇರ್ ಮೇಲೆ ಪದ್ಮಾಸನ ಹಾಕ್ಕೊಂಡು ಕೂತ್ಕೊಳ್ಳಿ, ನಾನೇನು ಅನ್ನಲ್ಲ. ಆದರೆ ನಿಮ್ಮಮ್ಮ ಹಾಗೆ ಬಿಡ್ತಾಳೆ? ಫೀಸ್ ಕೊಡೋಕ್ಕೆ ಶಕ್ತಿ ಇಲ್ಲದಿರೋ ಕ್ಲೈಂಟ್ಸ್ ಬಂದರೆ ಅವರೆದುರಿಗೇನೆ ಇವ್ರು ಫೀಸ್ ಕೊಟ್ಟಿದ್ದಾರಾ, ಎಷ್ಟು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಏನಾಗುತ್ತೆ ಹೇಳು? ಅವ್ರ ಮನಸ್ಸಿಗೆ ಫೀಸ್ ಕೊಟ್ಟಿಲ್ವಲ್ಲ ಅಂತ ಒಳಗೇನೆ ನಾಚಿಕೆ, ಸಂಕಟ, ಅವಮಾನ ಎಲ್ಲ ಆಗ್ತಾ ಇರುತ್ತೆ. ಪೊಲೀಸ್ ಆಫೀಸರ್ ಥರ ನಿಂತ್ಕೊಂಡು ಫೀಸ್ ಕೊಟ್ಟಿದ್ದಾರ ಅಂತ ಈಕೆ ಕೇಳ್ತಾರೆ. ಅವ್ರಿಗೆ ಅವಮಾನ, ನನಗೆ ಮುಜುಗರ ಅಲ್ವಾ? ಯಾತಕ್ಕೆ ಬೇಕಂದ? ನಿಮ್ಮಮ್ಮನಿಗೆ ಆ ಥರ ಬದುಕೋದಕ್ಕೆ ಇಷ್ಟ, ಅದೇ ಥರ ಬದುಕಲಿ. ನಿಮ್ಮಮ್ಮ ಈ ಊರಿಗೆ ಶಿಫ್ಟ್ ಮಾಡಿದ ಮೇಲಂತೂ ಎಂಥೆಂಥ ಕ್ಲೈಂಟ್ಸ್ ಗೊತ್ತಾ? ಅವನಿಗೆ ಮುಖ್ಯಮಂತ್ರಿ ಬಿಂಗ ಅವರು ಸಿವಿಲ್ ಮ್ಯಾಟರ್ಸ್ಗೆಲ್ಲ ನಿಮ್ಮಮ್ಮನ್ನೇ ಕನ್ಸಲ್ಟ್ ಮಾಡೋದು, ಪರಮಾನಂದ ಗೌಡರು, ಛಾಬ್ರಿ ಅವರು, ತಲ್ವಾರಿಸ್ನವರು, ಎಲ್ಲ ಕಾರ್ಪೊರೇಟಿವರು ನಿಮ್ಮಮ್ಮನಿಗೆ ಕ್ಲೈಂಟ್ಸ್ ಅಮ್ಮ. ಅವರೆದುರಿಗೆ ನಾನು 300 ರೂಪಾಯಿ ಶೂಸ್ ಹಾಕ್ಕೊಂಡು ಅದಕ್ಕೆ ಲೇಸು ಕಟ್ಕೊಳ್ಳದೆ ಶರ್ಟಿನ ಗುಂಡಿ ಹಾಕ್ಕೊಳ್ಳದೆ ಹೇಗಂದ್ರೆ ಆಗ ಓಡಾಡ್ತಾ ಇದ್ರೆ ನಿಮ್ಮಮ್ಮನ ಮನಸ್ಸಿಗೂ ಕಷ್ಟ ಆಗುತ್ತೆ, ಕೋಪ ಬರುತ್ತೆ ನಿಮ್ಮಮ್ಮನಿಗೆ, ಮತ್ತೆ ಮನಸ್ತಾಪ, ಜಗಳ, ನಿಮ್ಮ ಕಣ್ಣಲ್ಲಿ ಕಣ್ಣೀರು, ನೀನು ವೈದೇಹಿ, ನಮ್ಮಪ್ಪ ಅಮ್ಮ ಹೀಗೆ ಜಗಳ ಆಡಿದ್ರಲ್ಲ ಅಂತ ಒಳಗೊಳಗೆ ಕಣ್ಣೀರು ಹಾಕ್ಕೊಳ್ಳೋದು. ಯಾತಕ್ಕೆ ಪುಟ್ಟ? ಬೇಡ, ಬಿಟ್ಟುಬಿಡ್ತಲ್ಲ ಪಾಪ, ಪ್ಲೀಸ್ ಹಾಗನ್ಬೇಡಿ. ನೀವು ಅಮ್ಮ ದೂರ ಆದಾಗ ನಾನು ವೈದೇಹಿ ಚಿಕ್ಕವರು,
ನೀವಿಬ್ರು ಒಟ್ಟಿಗಿರ್ಬೇಕು ಅಂತ ನಮ್ಗೆ ಆಸೆ ಇತ್ತು, ಆದ್ರೆ ಅದನ್ನ ಹೇಳಕ್ಕಾಗಿರ್ಲಿಲ್ಲ. ಆಮೇಲೆ ನಾನು ನನ್ನ ಓದು ಅಂತ ಒಂದು ಊರಿಗೆ ಹೋದೆ, ವೈದೇಹಿ ಅವಳು ಓದು ಅಂತ ಇನ್ನೊಂದು ಊರಿಗೆ ಹೋದ್ಲು. ಆದ್ರೆ ನೀವು ಅಮ್ಮ ಒಂದೇ ಊರಲ್ಲಿದ್ರು ಬೇರೆ ಬೇರೆ ವಾಸ ಇದ್ರಿ. ನಾವು ನಾಲ್ಕು ಜನ ನಾಲ್ಕು ದ್ವೀಪಗಳಾಗಿದ್ಬಿಟ್ವಿ ಪಪ್ಪ. ನಿನ್ನೆ ರಾತ್ರಿ ನಾನು ವೈದೇಹಿ ಮಾತಾಡ್ತಾ ಮಾತಾಡ್ತಾ ನಮ್ಮ ಬಾಲ್ಯ ನೆನಪು ಮಾಡ್ಕೊಂಡ್ವಿ ಪಪ್ಪ. ನಾವಿಬ್ರು ಚಿಕ್ಕವರಿದ್ದಾಗ ನೀವು ನಮ್ಮನ್ನ ಸೈಕಲ್ ಮೇಲೆ ಕರ್ಕೊಂಡು ಹೋಗಿದ್ರಿ, ಬತ್ತಾಸ್ ಕೊಡಿಸಿದ್ರಿ, ಅದೆಲ್ಲ ನೆನಪಾಯ್ತು. ಅಪ್ಪ ಅಮ್ಮ ಒಟ್ಟಿಗಿದ್ದಾಗ ಎಷ್ಟು ಚೆನ್ನಾಗಿತ್ತಲ್ವಾ ಅಂತ ವೈದೇಹಿ ಕಣ್ಣೀರು ಹಾಕೊಂಡ್ಲು ಪಪ್ಪ. ಅದನ್ನ ನೋಡಿ ನಂಗೆ ತುಂಬ ಸಂಕಟ ಆಗೋಯ್ತು. ಆಮೇಲೆ ನಾನು ವೈದೇಹಿ ಅಮ್ಮನ ಹತ್ರ ಹೋಗಿ ನಿಮಗೆ ಬೆದರಿಕೆ ಕಾಲ್ ಬಂದಿತ್ತಲ್ಲ ಅದ್ರ ಬಗ್ಗೆ ಹೇಳಿದ್ವಿ. ಅಮ್ಮಂಗೆ ಅಳು ಬಂತು, ಆದ್ರೇನು ರಿಯಾಕ್ಟ್ ಮಾಡಲಿಲ್ಲ ಪಪ್ಪ. ಆದರೆ ಬೆಳಗ್ಗೆ ಅಮ್ಮನೇ ಬಂದು ನಾವು ಹೋಗ್ತಿರೋ ಹೊಸ ಫ್ಲ್ಯಾಟಿಗೆ ನಿಮ್ಮ ಅಪ್ಪನೂ ಕರಿ, ಅವರು ಒಪ್ಪೋದಾದರೆ ಅವ್ರಿಗೊಂದು ಸಪ್ರೇಟ್ ರೂಮು ಆಫೀಸ್ ಕೊಡೋಣ ಅಂತ ಹೇಳಿದ್ರು. ಅಮ್ಮ ತುಂಬ ಒಳ್ಳೆಯವರು ಪಪ್ಪ. ನಿಮ್ಮಮ್ಮ ಒಳ್ಳೆಯವಳಲ್ಲ ಅಂತ ನಾನು ಹೇಳಲಿಲ್ಲ. ರೂಮ್ ಬಿಟ್ಕೊಡೋಣ ಅಂತಂದವರು ಜೊತೆಗೆ ಒಂದು ಮಾತು ಹೇಳಿರ್ತಾರೆ, ಸತ್ಯ ಹೇಳು, ನಿಮ್ಮಪ್ಪ ಇಲ್ಲಿ ಬಂದರೆ ಡಿಸಿಪ್ಲಿನ್ಡ್ ಆಗಿರಬೇಕು, ಕ್ಲೀನ್ ಆಗಿರಬೇಕು, ವಕ್ರವಾಗಿ ಎಲ್ಲರದ್ರಿಗೂ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಹೌದು ಅಲ್ವಾ? ಹೌದು ಪಪ್ಪ. ಬೇಡ ಪುಟ, ಸಾರಿ, ನಿಮ್ಮ ಕನ್ಸರ್ನ್ಗೆ ಸಾರಿ, ನಾನು ಬರಲ್ಲ, ಇಲ್ಲೇ ಇರ್ತೀನಿ, ನನಗೆ ಈ ಆಫೀಸೇ ಚೆನ್ನಾಗಿದೆ. ಹಾಗಾದರೆ ನಿಮ್ಮ ಮಕ್ಕಳ ಫೀಲಿಂಗ್ಸ್ ಬಗ್ಗೆ ನಿಮಗೆ ಬೆಲೆನೇ ಇಲ್ಲ, ನನ್ನ ವೈದೇಹಿ ಮೇಲೆ ನಿಮಗೆ ಪ್ರೀತಿ ಇಲ್ಲ ಅಲ್ವಾ? ಹಾಗೆ ಮಾತಾಡಬೇಡ ವೈಷ್ಣವಿ, ನೋವಾಗುತ್ತಪ್ಪ, ಹಾಗೆ ಮಾತಾಡಬಾರ್ದು. ನೋಡು, ತುಂಬ ಪ್ರೀತಿ ಇದೆ, ನಾನು ವಕ್ರವಾಗಿ ಮಾತಾಡ್ತೀನಿ. ನೋಡು, ಯೋಗದೆಲ್ಲ ಬೇಡ. ರಾಜಾನಂದ ಸ್ವಾಮಿಯವರು ಕೊಲೆ ಕೇಸ್ದು ನಾಳೆ ಆರ್ಗ್ಯುಮೆಂಟ್ ಶುರುವಾಗೋದ್ರಲ್ಲಿದೆ. ಹೀಗೆ ಎಮೋಷನಲ್ ಆಗ್ತಾ ಹೋದರೆ ಮನಸ್ಸು ಡಿಸ್ಟರ್ಬ್ ಆಗುತ್ತೆ, ಕ್ಲಾರಿಟಿಯಿಂದ ಥಿಂಕ್ ಮಾಡೋಕ್ಕಾಗಲ್ಲ. ಈಗ ಸದ್ಯಕ್ಕೆ ಆ ವಿಚಾರ ಬಿಟ್ಬಿಡೋಣ. ನೀನು, ನಿಮ್ಮಮ್ಮ, ವೈದೇಹಿ ಮೂರು ಜನ ಮನೆಗೆ ಹೋಗಿರಿ, ಕೊಂಡ್ಕೊಳ್ತಿರಲ್ಲ ಆ ಫ್ಲ್ಯಾಟ್ಗೆ, ಆಮೇಲೆ ನೋಡ್ರಿ ಏನಾಗುತ್ತೋ. ಕೆಲವು ದಿವಸ ನಾನು ಬಿಟ್ಬಿಡಿ, ಓಕೆ? ನೀವು ಒಂಟಿಯಾಗಿದ್ರೆ ನಿಮ್ಗೆ ಯಾರಾದರೂ ಏನಾದರೂ ಮಾಡ್ಬೋದು ಅಂತ ನಮಗೆ ಭಯ ಆಗುತ್ತೆ ಪಪ್ಪ. ಹಾಗೇನೂ ಆಗಲ್ಲಮ್ಮ, ಅಕಸ್ಮಾತ್ ಆದರೆ ನಾನು ಫೇಸ್ ಮಾಡ್ತೀನಿ ಅಷ್ಟೇ. ನೀವು ಫೇಸ್ ಮಾಡ್ತೀರಿ, ಆದರೆ ನಾವು ಹೇಗೆ ಫೇಸ್ ಮಾಡೋಣ? ನೋಡಿ ಪಪ್ಪ, ನಿಮ್ಮ ಪರವಾಗಿ ಪೊಲೀಸ್ ಕಮಿಷನರ್ಗೆ ನಿಮಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತ ರಿಕ್ವೆಸ್ಟ್ ಬರ್ಕೊಂಡ್ ಬಂದಿದ್ದೀನಿ, ಇದಕ್ಕೊಂದು ಸೈನ್ ಮಾಡಿ. ಏನಮ್ಮ ಇದು? ಅರೆ, ನಾನು ಹೆದರ್ಕೊಂಡಿದ್ದೀನಿ, ನನಗೆ ಪ್ರೊಟೆಕ್ಷನ್ ಕೊಡಿ ಅಂತ ಪೊಲೀಸ್ನವ್ರಿಗೆ ನಾನು ಅಂಗ್ಲಾಚ್ ಬೇಡ್ಕೋಬೇಕಾ? ನನ್ನ ಹಿಂದೆ ಆಡ್ಕೊಂಡು ನಗೋದಿಲ್ವ ಅವರು? ಸಿ ಎಸ್ ಪಿ ಎಲ್ಲದಕ್ಕೂ ಹೆದರ್ಕೊಳ್ತಾನೆ, ಒಂದೊಂದು ಕೇಸ್ಗೂ ಹೆದರ್ಕೊಳ್ತಾನೆ ಅಂತ. ಇಷ್ಟು ದಿವಸ ಧೈರ್ಯವಾಗಿ ಎಲ್ಲರ ವಿರುದ್ಧ ನಾನು ಫೈಟ್ ಮಾಡೋದು, ಇವತ್ತು ನನಗೆ ಹೆದರಿಕೆ ಆಗುತ್ತೆ, ಪ್ರೊಟೆಕ್ಷನ್ ಕೊಡಿ ಅಂತ ಲೆಟರ್ ಬರೆಯೋದು? ನನ್ನ ಮರ್ಯಾದೆ ಕಳಿಯೋಕೆ ಒಳ್ಳೆ ಕೆಲಸ ಮಾಡ್ತೀರಮ್ಮ. ಅಪ್ಪ, ನೀನು ನೀನು ನನ್ನ ಆಫೀಸ್ಗೆ ಬರಬೇಡ. ನೀನು ಈ ಥರ ಪ್ರೊಟೆಕ್ಷನ್ಗೆ ಲೆಟರ್ ಬರ್ಕೊಡು ಅನ್ನೋದು, ಇಲ್ದಿರ ಬಿ ಪಿ ಚೆಕ್ ಮಾಡೋದು, ನಿಮ್ಗೆ 2,000/3,000 ಬಿ ಪಿ ಇದೆ ಅನ್ನೋದು, ನೀವು ಇರೋದಿಲ್ಲ ಅನ್ನೋದು, ಈ ಥರ ಬ್ಲ್ಯಾಕ್ ಮೇಲ್ ಮಾಡೋದು. ಯಾಕೆ ಈ ಥರ ಮಾಡ್ತೀರಿ ನೀವು? ನೋಡು, ಕೆಲವರು ದ್ವೇಷದಿಂದ ಕೊಂದರೆ ಕೆಲವರು ಪ್ರೀತಿಯಿಂದ ಕೊಲತಾ ಇರುತ್ತೆ. ಆಯ್ತು, ಸೈನ್ ಹಾಕ್ಕೊಡ್ತೀನಿ. ನಗೋ.
ಸಾರಿ ಇಷ್ಟೊತ್ತು ನಾನು ನೀನು ಹರ್ಟ್ ಮಾಡಿದ್ದೆ.